ಇಷ್ಟದಾ ಕಷ್ಟಹರ್ತನ್ನ ವಿದ್ಯಾ ಮಾನ್ಯ ಮುನೀನ್ ನುಮಃ ಶ್ರೀಗುರುಭ್ಯೋ ನಮಃ ರಾಘವೇಂದ್ರ ಸಪ್ತಾಹದ ಈ ಪರ್ವಕಾಲದಲ್ಲಿ ಆ ರಾಯರ ಅನುಗ್ರಹಕ್ಕೆ ಹಾಗೆಯೇ ಅವರ ಅಂತರ್ಯಮದಂತಹ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕೆಂಬ ಇಲ್ಲಿ ಸೇರಿದ್ದೇವೆ ಭಗವಂತ ತನ್ನ ಬಗ್ಗೆ ತಿಳಿಸಬೇಕಾದರೆ ಸ್ವತಃ ತಾನೇ ಆ ವೇದವನ್ನು ವಿಭಾಗಿಸಿ ಅದರಲ್ಲಿ ಕೆಲವೊಂದು ಅಂಶವನ್ನು ಮಾತಮಗೆ ಕೊಡುತ್ತಾನೆ ಅದು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರನೇ ಸ್ವತಃ ಅದೇ ವೇದವ್ಯಾಸರು ಅದಕ್ಕೆ ಸರಿಯಾಗಿ ಬ್ರಹ್ಮಸೂತ್ರವನ್ನು ರಚನೆ ಮಾಡುತ್ತಾರೆ ಅದು ನಮಗೆ ಅರ್ಥ ಆಗೋಲ್ಲ ಯಾಕೆ ಬೇಕಾದರೆ ಚಿಕ್ಕ ಚಿಕ್ಕ ವಾಕ್ಯ ಅದರಲ್ಲಿ ಅದರ ಅರ್ಥ ನಮಗೆ ಗೊತ್ತಾಗ್ತಿರಲಿಲ್ಲ ಅದಕ್ಕೋಸ್ಕರನೇ ಆಚಾರ್ಯಮದ್ದರು ಅವರು ಅದಕ್ಕೆ ನಾಲ್ಕು ಗ್ರಂಥ ನಾ ವ್ಯಾಖ್ಯಾನ ರೂಪವಾಗಿ ನಾಲ್ಕು ಗ್ರಂಥವನ್ನು ರಚನೆ ಮಾಡಿ ತನ್ಮೂಲಕವೇ ಕೊಡುತ್ತಾರೆ ಅದು ಅರ್ಥ ಆಗೋದಿಲ್ಲ ಹೀಗೆ ಅದಕ್ಕೆ ಮುಂದೆ ಸುಧಾ ಹೀಗೆ ಬೇರೆ ಬೇರೆ ಗ್ರಂಥದಕ್ಕೆ ಬರ್ತಾ ಹೋಗುತ್ತದೆ ಅಂತಹ ಪಟ್ಟೆ ಬರುವವರು ಅಂದರೆ ಆ ಮಧ್ವಾಚಾರ್ಯರ ಶಾಸ್ತ್ರಕ್ಕೆ ಅರ್ಥವನ್ನು ಬರೆಯುವ ಬರೆಯುವವರ ಪಟ್ಟಿಲಿ ಬರುವವರು ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ಬರು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಾಖ್ಯಾನಕಾರರು ಕೂಡ ಅಲ್ಲಿ ಆ ಶಬ್ದ ಒಂದು ಶಬ್ದ ಬಂದಾಗ ಆ ಶಬ್ದಕ್ಕೆ ಏನು ಅರ್ಥ ಅದರಿಂದ ನಾವು ಹೇಗೆ ಅರ್ಥವನ್ನು ತೆಗಿಬೇಕೆಂಬ ಹೇಳುತ್ತಾರೆ ಆದರೆ ಈ ರಾಯರ ಒಂದು ವಿಶೇಷ ನೋಡಬೇಕಾದರೆ ಅವರು ಒಂದು ವಾಕ್ಯನೋ ಅಥವಾ ಒಂದು ಶಬ್ದನೋ ಬಂದಾಗ ಅಲ್ಲಿ ಈ ಶಬ್ದ ಇದೇ ಶಬ್ದ ಯಾಕೆ ಬಂತು ಅಂದರೆ ಈ ಶಬ್ದ ಹೇಗೆ ಆಯಿತು ಇದಕ್ಕೆ ವ್ಯಾಕರಣ ಸೂತ್ರ ಯಾವುದು ಅಂದರೆ ಮುಖ್ಯವಾಗಿ ವ್ಯಾಕರಣಶಾಸ್ತ್ರದಲ್ಲಿ ಬರುವಂತಹ ವಿಚಾರವನ್ನು ಅವರು ಹೆಚ್ಚಿನ ಗ್ರಂಥಕ್ಕೆ ಆಚರಣದ ಹೆಚ್ಚಿನ ಗ್ರಂಥಕ್ಕೆ ತಾವು ಅಥವಾ ಆಚರಣ ಹೆಚ್ಚಿನ ಗ್ರಂಥಕ್ಕೆ ಅವರು ವ್ಯಾಖ್ಯಾನವನ್ನು ಬರೆದುಕೊಂಡು ಹೋಗುತ್ತಾರೆ ಆದರೆ ಪ್ರಾಯ ನಮಗೆ ಕಾಣುವಂತೆ ನೋಡಬೇಕಾದರೆ ಆ ಟೀಕಾಚಾರ ಇರ್ಬೋದು ಅಥವಾ ಆ ಆಚರಣ ಗ್ರಂಥ ಇರಬಹುದು ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಬರಬೇಕಾದರೆ ಇದು ಯಾವ ಸೂತ್ರ ನಿಷ್ಪತ್ತಿಯನ್ನು ಈ ಥರ ನೋಡಬೇಕಾದ್ರೆ ನಮಗೆ ಆ ರಾಯರ ಗ್ರಂಥವನ್ನು ನೋಡಬೇಕು ಯಾಕೆಂದರೆ ಅದರಲ್ಲಿ ಮಾತ್ರ ಆ ವ್ಯಾಕರಣದ ಅಂಶವನ್ನು ಅವರು ಅಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅದು ಕೂಡ ಬೇರೆ ಬೇರೆ ಆ ವ್ಯಾಖ್ಯಾನ ಶಾಸ್ತ್ರ ಉಂಟು ಅದೆಲ್ಲವನ್ನು ಕೂಡ ತಾವು ಸಂಗ್ರಹಿಸಿ ಅಲ್ಲಿ ಬರುವಂತಹ ವಿಚಾರವನ್ನು ನಮಗೆ ತೋರಿಸುವ ಮೂಲಕವಾಗಿ ಆ ಶಬ್ದ ಹೇಗೆ ನಿಷ್ಪತ್ತಿ ಮಾಡಬೇಕೆಂಬ ಎಂಬ ವಿಚಾರವನ್ನು ರಾಯರು ನಮಗೆ ಕೊಟ್ಟುತ್ತಾರೆ ಅದರಿಂದಾಗಿ ಆ ರಾಯರ ಕೊಡುಗೆ ಅಷ್ಟುಂಟು ಯಾಕೆಂದರೆ ಸಾಮಾನ್ಯವಾಗಿ ನೋಡಿ ಒಂದು ಶಬ್ದ ಪ್ರಯೋಗ ಮಾಡಬೇಕಾದರೆ ಇದು ಯಾವ ಸಮಯದ ಪ್ರಯೋಗ ಮಾಡಬೇಕೆಂಬ ವಿಚಾರ ನಮಗೆ ಗೊತ್ತಾಗುವುದಿಲ್ಲ ಅಥವಾ ಆ ಟೀಕಾ ರೇಯರು ಇರಬರು ಇರಬಹುದು ಅಥವಾ ಆ ಮಧ್ವಾಚಾರ್ಯ ಇರಬಹುದು ಈ ಪ್ರಸಂಗಕ್ಕೆ ಯಾವ ಶಬ್ದ ಈ ಶಬ್ದ ಯಾಕೆ ಹಾಕಿದ ವಿಚಾರಕ್ಕೂ ನಮಗೆ ಅಲ್ಲಿ ಪ್ರಶ್ನೆ ಬರುತ್ತದೆ ಅದಕ್ಕೆ ಆ ಸಮಯಕ್ಕೆ ಒಂದು ಒಳ್ಳೆಯ ಆ ಅರ್ಥವನ್ನು ಕೊಟ್ಟು ಸೂಕ್ತವಾಗಿ ಉತ್ತರ ಕೊಡಲಿಕ್ಕೆ ಯೋಗ್ಯರಾದವರೇ ಆ ರಾಯರು ಅದನ್ನಾಗಿ ಅಂತಹ ರಾಯರ ಜಯಂತಿಯ ಈ ಪರ್ವಕಾಲ ಅದನ್ನಾಗಿ ಆ ರಾಯರ ಅನುಗುಣಕ್ಕೆ ನಾವು ಪಾತ್ರ ಆಗಬೇಕು ನೋಡಿ ಸಾಮಾನ್ಯವಾಗಿ ಬೇರೆ ಬೇರೆ ಸ್ವಾಮಿಗಳ ವೃಂದಾನ ಉಂಟು ಆದರೆ ಇಡೀ ಭಾರತದ ಉದ್ದಗಲಕ್ಕೆ ಅತಿ ಹೆಚ್ಚು ವೃಂದ ಇರುವಂತಹ ಒಬ್ಬ ಸ್ವಾಮಿಗಳನ್ನ ಹೇಳಿದರೆ ಅದು ಆ ರಾಘವ ಸ್ವಾಮಿಗಳು ಮಾತ್ರ ಯಾಕಂದರೆ ಅವರ ಸಾಮರ್ಥ್ಯ ಅಷ್ಟುಂಟು ನೋಡಿ ಪ್ರಾಯ ನಾಸ್ತಿಕನಾಗಿದ್ದರೂ ಕೂಡ ಅವನು ಗುರುವಾರ ದಿನವನು ರಾಯರ ಮಠಕ್ಕೆ ಹೋಗದೆ ಇರುವುದಿಲ್ಲ ಯಾಕೆಂದರೆ ಅವರ ಸಾಮರ್ಥ್ಯ ಅಷ್ಟುಂಟು ಅದರಿಂದಾಗಿ ಅಂತಹ ರಾಯರ ಬಗ್ಗೆ ಹೇಳಬೇಕಾದರೆ ದಾಸರು ಕೂಡ ಅವರ ಮಹತ್ವವನ್ನು ಹೇಳ್ಕೊಂಡು ಹೋಗುತ್ತಾರೆ ನೋಡಿ ಸಾಮಾನ್ಯವಾಗಿ ಈ ಆಚರಣರ ಪರಂಪರೆ ಬಂದವರು ಕೆಲವರು ಪದ್ಯಭಾಗಕ್ಕೆ ಅಂದರೆ ಆ ದಾಸರ ಅಂದರೆ ದಾಸರಾಗಿ ತಾವು ಅವತಾರ ಮಾಡಿ ತನ್ಮೂಲಕವಾಗಿ ಆ ಮಧ್ವಾಚಾರ ಸೇವೆ ಹಾಗೆ ಭಗವಂತ ಸೇವೆಯನ್ನು ಮಾಡುವವರಿದ್ದಾರೆ ಪದ್ಯವನ್ನು ಮಾಡುವ ಮೂಲಕವಾಗಿ ಇನ್ನು ಕೆಲವರು ಆ ಮಧ್ವಾಚಾರ ಶಾಸ್ತ್ರಕ್ಕೆ ತಾವು ವ್ಯಾಖ್ಯಾನ ಬರುವ ಮೂಲಕವಾಗಿ ತನ್ಮೂಲಕ ಆ ಮಧ್ವಾಚಾರ ಸೇವೆಯನ್ನು ಮಾಡುವವರು ಇದ್ದಾರೆ ಆದರೆ ರಾಯರು ಎರಡರಲ್ಲೂ ಕೂಡ ತಾವು ಸಮಾನ ಎರಡರಲ್ಲೂ ಕೂಡ ಮಾಡ್ತಿದ್ದವರು ಇನ್ನು ವಿಚಾರ ನೋಡಬೇಕಾದರೆ ಕೇವಲ ತಾವು ವ್ಯಾಖ್ಯಾನ ಬರುವಂಥದ್ದು ಪಾಠ ಪ್ರವಾಸ ಮಾಡೋದು ಇದು ಮಾತ್ರ ಅಲ್ಲ ಅವರು ಇನ್ನೂ ಕೂಡ ಅವರ ಬಗ್ಗೆ ಎಷ್ಟು ನೋಡಬೇಕು ಹೇಳಬೇಕಾದರೆ ಒಂದು ಕಡೆ ದಾಸರು ಹೇಳುತ್ತಾರೆ ಏನೆಂದರೆ ಕುಷ್ಠರೋಗಗಳ ಹರಿವನ್ನು ನೀ ಬೇಡಿ ಎಂಬ ವಿಚಾರ ಹೇಳುತ್ತಾರೆ ಅಂದರೆ ನಾವು ಒಂದು ವೇಳೆ ಆ ರಾಯರಲ್ಲಿ ನಾವು ಹೋಗಿ ಕೇಳಿದಾಗ ನಮ್ಮಲ್ಲಿರುವಂತಹ ಆ ರೋಗವನ್ನು ಕೂಡ ಪರಿಹಾರವನ್ನು ಅವರು ಮಾಡುತ್ತಾರೆ ಇದು ಹೌದಾ ನೋಡಬೇಕಾದರೆ ಇದಕ್ಕೊಂದು ನಾನು ಹಿಂದೆ ಒಂದು ಘಟನೆ ಒಂದು ಕಥೆಯನ್ನು ಕೇಳಿದ್ದುಂಟು ನಮ್ಮ ಪರಮಗುರುಗಳಾದಂತಹ ವಿದ್ಯಮಾನ ವಿದ್ಯಮಾನದೀರ್ಥರು ಹೀಗೆ ಸಂಚಾರಕ್ಕೆ ಹೋಗಬೇಕಾದರೆ ಅವರು ಸಂಚಾರ ಮಾಡ್ತಾ ಮಾಡ್ತಾ ಯಾತ್ರೆಯಲ್ಲಿ ಕೊಲ್ಕತ್ತೆಗೆ ಹೋಗುತ್ತಾರೆ ಅಲ್ಲಿನ ಮುಂದೆ ಅವರು ತಾವು ಗಂಗಾಸಾಗರ ಸಂಗಮ ಸ್ನಾನ ಮಾಡಿ ಮುಂದೆ ತಮ್ಮ ಪ್ರಯಾಣವನ್ನು ಮಾಡುವವರು ಆದರೆ ಕೊಲ್ಕತ್ತದಿಂದ ತಾವು ಆ ನದಿಗೆ ಆ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಮತ್ತೆ ಪುನಃ ಅಲ್ಲೇ ಅವರು ಉಳಿದುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತದೆ ಈಗ ಪ್ರಕೃತಿಯಲ್ಲಿ ಅವರು ಕೊಲ್ಕತ್ತಕ್ಕೆ ಹೋಗಬೇಕಾದರೆ ಅಲ್ಲಿ ಒಬ್ಬಳು ಆ ಒಂದು ಆ ರೋಗಿಯಲ್ಲಿಗೆ ಬರುತ್ತಾಳೆ ಬಂದು ಅವಳು ಏನೆಂದರೆ ತನಗೆ ಆ ಚರ್ಮ ರೋಗ ಉಂಟು ಇದಕ್ಕೆ ಏನಾದರೂ ಮದ್ದು ಕೊಡಿ ನಿಮ್ಮ ಮಂತ್ರ ಬೇಕೆಂದು ಕೇಳಿದಾಗ ಆ ಸಮಯದಲ್ಲಿ ಗುರುಗಳು ಅಲ್ಲೇ ಇದ್ದಂತಹ ತಾವು ಒಂದು ಮೃತ್ತಿಕೆಯನ್ನು ಕೊಟ್ಟು ಬಿಡುತ್ತಾರೆ ಆ ಬಂದಂತಹ ರೋಗಿಗೆ ಅದು ಏನೊಂದು ಗೊತ್ತಾಗುವುದಿಲ್ಲ ಅವರು ಹೇಳುತ್ತ ಇದನ್ನು ನೀನು ಹಚ್ಚಿಕೊ ಇದು ಈ ಮೃತ್ತಿಗೆ ಈ ಮಣ್ಣು ನಿಮ್ಮ ನಿನ್ನ ಆ ರೋಗವನ್ನು ಪರಿಹಾರ ಮಾಡುತ್ತೆ ಮಿತ್ರ ಹೇಳುತ್ತಾರೆ ಹಾಗೆ ಹೇಳಿ ಅವರು ಗಂಗಾಸಾಗರ ಸಂಘಕ್ಕೆ ಹೋಗಿ ಸ್ನಾನ ಮಾಡಿ ಮತ್ತೆ ಪುನಃ ಬರುತ್ತಾರೆ ಆದರೆ ಹೋಗ ಹೋಗಬೇಕಾದರೆ ಆ ಒಬ್ಬಳಿಗೆ ತಾವು ಮಂತ್ರ ಕೊಟ್ಟು ಹೋಗಿದ್ದಾರೆ ಎನ್ನಬೇಕಾದರೆ ಸಾವಿರಾರು ಜನರಲ್ಲಿ ಅಲ್ಲಿ ಒಟ್ಟುಗೂಡಿದ್ದಾರೆ ಏನು ಅಂದರೆ ಗೊತ್ತಾಗೋದಿಲ್ಲ ಒಳಗೆ ಹೋಗುತ್ತಾರೆ ಹೋಗಬೇಕಾದರೆ ಅಲ್ಲಿ ಆ ಹಿಂದೆ ಇದ್ದಂತಹ ಆ ಹಿಂದೆ ಬಂದಂತಹ ರೋಗಿ ಬಂದು ಹೇಳುತ್ತಾರೆ ಏನು ನೋಡಬೇಕಾದರೆ ನಿಮ್ಮ ಆ ನೀವು ಕೊಟ್ಟಂತಹ ಆ ಮಣ್ಣು ನನ್ನ ಇಡೀ ರೋಗವನ್ನು ಪರಿಹಾರ ಮಾಡಿದೆ ಅದನ್ನಾಗಿ ಇದೇ ರೀತಿ ನನ್ನ ಹಾಗೆಯೇ ಎಷ್ಟೋ ಜನ ರೋಗಿಗಳಿದ್ದಾರೆ ಅವರಿಗೆ ನೀವು ಆ ನಿಮ್ಮ ಆ ಔಷಧ ಕೊಟ್ಟು ಪರಿಹಾರ ಮಾಡಿ ಎಮ್ಮ ಎಂಬಂಥ ಇರುತ್ತಾಳೆ ಆಗ ಅವರು ಹೇಳುವಂತಹ ಮಾತಿನೋಬೇಕಾದರೆ ನೋಡು ನಾನು ಕೊಟ್ಟದ್ದು ಅದು ಸಾಧಾರಣ ಮಣ್ಣಲ್ಲ ಅದು ಬೇರೆ ಏನೂ ಅಲ್ಲದು ಅದು ಆ ರಾಯರ ಮೃತ್ತಿಕೆ ಅಂದರೆ ರಾಯರು ತಾವು ಎಂತಹ ರೋಗವನ್ನು ಕೂಡ ಪರಿಹಾರ ಮಾಡಲು ಯೋಗ್ಯರಾದವರು ಅದನ್ನಾಗಿ ಅವರ ಅವರಿಗೆ ಎಷ್ಟು ಸಾಮರ್ಥ್ಯ ಉಂಟು ಹಾಗೆ ಅವರ ಮೃತ್ಯಿಗೆ ಕೂಡ ಅಷ್ಟೇ ಸಾಮರ್ಥ್ಯ ಉಂಟು ಹೀಗೆ ಆ ಮೃತ್ಯೆಯನ್ನು ಕೊಡುತ್ತಾರೆ ಆ ಕೊಟ್ಟದ ನನಗೆ ಆ ಪರಿಹಾರವಾಯಿತು ಸರಿ ಉಳಿದವರಿಗೆ ಕೂಡ ತಾವು ಅಂದರೆ ಅಲ್ಲಿ ಏನು ನೋಡಬೇಕಾದ್ರೆ ಅವರು ಹೋಗಿ ಬರುವಂಥ ಪುಸ್ತಕ ನೋಡಬೇಕಾದ್ರೆ ಇವಳ ಆ ತಾವು ಅವಳು ಹೋಗಬೇಕಾದ್ರೆ ಮಣ್ಣನ್ನು ಹಚ್ಕೊಂಡು ಹೋಗುತ್ತಾಳೆ ದಾರಿ ಹೋಗಿ ದಾರಿಯಲ್ಲಿ ಇರುವವರೆಲ್ಲರೂ ಕೇಳುತ್ತಾರೆ ಇದು ಏನು ಎಂಥದ್ದು ಕೇಳಿದಾಗ ಅದಕ್ಕೆ ಹೇಳುತ್ತಾರೆ ಒಬ್ಬರು ಸ್ವಾಮಿಗಳು ನನಗೆ ಈ ಮಣ್ಣನ್ನು ಕೊಟ್ಟಿದ್ದಾರೆ ಇದನ್ನು ಹಚ್ಚಿಕೊಂಡರೆ ಎಲ್ಲ ಆ ರೋಗ ಪರಿಹಾರ ಆಗುತ್ತೆ ವಿಚಾರ ಹೇಳಿದ್ದಾರೆ ವಿಚಾರ ಹೇಳಿದಾಗ ಎಲ್ಲರೂ ಕೂಡ ಏನೋ ಮಣ್ಣಿಂದ ಏನೋ ಆಗುತ್ತೆ ಅಂತ ತಿಳಿಯುತ್ತಾರೆ ಆದರೆ ಒಂದು ನೋಡಬೇಕಾದ ಮರದ ನೋಡಬೇಕಾದ್ರೆ ಆ ರೋಗಿಯ ಆ ಅಷ್ಟು ರೋಗವು ಕೂಡ ಹೋಗಿರುತ್ತವೆ ಇದನ್ನು ನೋಡಿದಂತಹ ಆ ಅಷ್ಟು ಜನರು ಕೂಡ ಯಾರಿಗೆ ರೋಗ ಉಂಟೆಲ್ಲರೂ ಕೂಡ ಅವರು ಅಲ್ಲಿಗೆ ಬರುತ್ತಾರೆ ಏನು ದೊಡ್ಡ ಒಬ್ಬ ಆ ಜ್ಞಾನಿಗಳು ಬಂದಿದ್ದಾರೆ ಅವರು ಆ ವೈದ್ಯರಂತೆ ಅದನ್ನಾಗಿ ಅವರು ಯಾವ ರೋಗವನ್ನು ಕೂಡ ಪರಿಹಾರ ಮಾಡೋದು ಯೋಗ್ಯರಾದವರು ಎಂಬ ವಿಚಾರ ತಿಳಿದುಕೊಂಡು ಬರುತ್ತಾರೆ ಆದರೆ ಅಲ್ಲಿ ಹೇಳುವಂತಹ ಮಾತೇನೋ ನೋಡಬೇಕಾದರೆ ಗುರುಗಳು ವಿದ್ಯಾಮಾನ ಹೇಳುತ್ತಾರೆ ನೋಡಬೇಕಾದರೆ ಇದು ನನ್ನಿಂದ ಸಾಧ್ಯವಲ್ಲ ಇದು ಕೇವಲ ಆ ರಾಯರ ಮೃತ್ಯೆಗೆ ಮಾತ್ರ ಮೃತ್ತಿಗೆ ಅಂತಹ ಸಾಮರ್ಥ್ಯ ಉಂಟು ಅದನ್ನಾಗಿ ಅದರ ಪ್ರಭಾವದಿಂದ ಇಂತಹ ಒಂದು ಆ ರೋಗ ಪರಿಹಾರ ವಿಚಾರ ಹೇಳುತ್ತಾರೆ ಅಂದರೆ ಆ ರಾಯರ ಮಹತ್ವ ಅಷ್ಟುಂಟು ಅಲ್ಲಿ ಎರಡು ವಿಚಾರ ಒಂದು ಕೊಡುವವರು ಕೊಡುವರಲ್ಲೂ ಕೂಡ ಅಷ್ಟು ಸಾಮರ್ಥ್ಯ ಇತ್ತು ಇನ್ನು ಆ ಮತ್ ಮೃತ್ಯಿಗೆ ಕೂಡ ಅಷ್ಟು ಸಾಮರ್ಥ್ಯ ನಾವಲ್ಲಿ ತೆಗೆದುಕೊಳ್ಳಬೇಕು ಹೀಗೆ ಪ್ರಕದಲ್ಲಿ ಆ ಮೃತ್ತಿಗೆ ಅಷ್ಟು ಸಾಮರ್ಥ್ಯ ಉಂಟು ಹೀಗೆ ಆ ರಾಯರು ಹೇಗೆ ವ್ಯಾಖ್ಯಾನ ಮಾಡಿ ತನ್ಮೂಲಕವಾಗಿ ಆ ಮಧ್ವಾಚರ್ಯರ ಶಾಸ್ತ್ರಕ್ಕೆ ಒಳ್ಳೆಯ ಅರ್ಥವನ್ನು ಕೊಡಲಿಕ್ಕೆ ಯೋಗ್ಯ ಯೋಗ್ಯರಾದವರು ಅದೇ ರೀತಿ ಭಕ್ತರಿಗೆ ತಾವು ಅದೇ ರೀತಿಯಾದಂತಹ ಒಂದು ಒಳ್ಳೆಯ ಅನುಗ್ರಹಗಳಲ್ಲೂ ಕೂಡ ಯೋಗ್ಯರಾದವರು ಇಷ್ಟು ಮಾತ್ರ ಏನು ನೋಡಬೇಕಾದರೆ ಅವರ ಸಾಮರ್ಥ್ಯ ನೋಡಬೇಕಾದರೆ ನೋಡಿ ಸಾಮಾನ್ಯವಾಗಿ ಒಂದು ಮತದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ಮತದವನು ಯಾವುದೇ ಕಾರಣಕ್ಕೂ ಹೊಗಳುವುದಿಲ್ಲ ಅಂದರೆ ಯಾವತ್ತೂ ಕೂಡ ಅವನನ್ನು ದ್ವೇಷ ಮಾಡಲಿಕ್ಕೆ ಅಂದರೆ ಅವನನ್ನು ಖಂಡಿಸಬೇಕೆಂಬಂತಹ ಉದ್ದೇಶ ನೀಡುತ್ತಾರೆ ಆದರೆ ಈ ರಾಯರ ಬಗ್ಗೆ ನೋಡಬೇಕಾದರೆ ನೋಡಿ ರಾಯರು ತಾವು ಒಂದು ಗ್ರಂಥಕ್ಕೆ ಅಂದರೆ ಬೇರೆ ಮತಕ್ಕೆ ಒಂದು ತಾವು ವ್ಯಾಖ್ಯೆ ಮಾಡುತ್ತಾರೆ ಯದ್ಯಪಿ ಅವರು ಹೊರಟದ್ದು ಆ ಮತವನ್ನು ಖಂಡನೆ ಮಾಡೋಂಬ ಉದ್ದೇಶದಿಂದಾಗಿ ಆದರೆ ಅವರು ಆ ಖಂಡನೆ ಮಾಡುವಂಥ ರೀತಿ ನೋಡಿ ಆ ಯಾರು ಆ ಪೂರಪಕ್ಷಿದ್ದಾನೋ ಅವನೇ ತಾನು ಅವರ ಬಗ್ಗೆ ಖುಷಿಪಟ್ಟು ಅವರನ್ನು ಹೊಗಳುತ್ತಾನೆ ಇಂತಹ ಒಬ್ಬ ವ್ಯಕ್ತಿಯನ್ನು ನಾನು ಎಲ್ಲೂ ಕೂಡ ನೋಡಲಿಲ್ಲ ಅಂತಹ ಪ್ರಸನ್ನ ಜ್ಞಾನ ಎಂಬಂತಹ ಒಂದು ಹೊಗಳಿಕೆಯನ್ನು ಎಂಬ ಹೆಗ್ಗಳಿಕೆಯನ್ನು ಕೊಡುತ್ತಾನೆ ಅದನ್ನಾಗಿ ಒಬ್ಬ ಬೇರೆ ಮತದವನು ಕೂಡ ತಾವು ಹೊಗಳಿ ಹೊಗಳಿಸಿಕೊಂಡಲ್ಲಿ ಅದು ಈ ರಾಯರು ಅದರಿಂದಾಗಿ ಅಂತಹ ರಾಯರ ಈ ಜಯಂತಿ ಪರ್ವಕಾಲ ಈ ಸಮಯದಲ್ಲಿ ಆ ಪರಿಮಳಾಚಾರ್ಯರು ಅವರು ತಾವು ಆ ರಾಯರ ವಿಶೇಷತೆಯನ್ನು ಮಾಡಿದವರು ಈಗ ಆ ಪ್ರತಿ ವರ್ಷ ಅವರ ಆ ಜಯಂತಿಯ ಸಂದರ್ಭದಲ್ಲಿ ಆ ಏಳು ದಿನ ಸಪ್ತಾಹವನ್ನು ಮಾಡಿ ಆ ರಾಗನ ಸಪ್ತಾಹನ ಮಾಡಿ ಅಲ್ಲಿರುವಂತಹ ಬೇರೆ ಬೇರೆ ಊರಿನಲ್ಲಿರುವಂಥ ಜನರಿಗೆ ಆ ರಾಯರ ಅನುಗ್ರಹವನ್ನು ಅವ್ರ ಅವರಿಂದಾಗಿ ಅವರು ಮಾಡಿಸ್ತಿದ್ದಾರೆ ಹೀಗೆ ಅಂತಹ ಒಳ್ಳೆಯ ಸೇವೆಯನ್ನು ಮಾಡ್ತಿರುವಂತಹ ಆ ಪರಿಮಳಾಚರಣೆಗೆ ಆ ರಾಯರು ಇದೇ ಅವರ ಅವರಿಗೆ ಸಾಮರ್ಥ್ಯ ಕೊಟ್ಟು ಅವರಿಂದ ಇದೇ ರೀತಿಯಂಥ ಸೇವೆಯನ್ನು ಮಾಡಿಸ್ತಿರಲಿ ಹೀಗೆ ಪ್ರತಿ ಬಾರಿ ನಮ್ಮನ್ನು ಕರಿತಿರುತ್ತಾರೆ ನಾವು ಆದಷ್ಟು ನಾವು ಪ್ರಯತ್ನಪಟ್ಟನಲ್ಲಿ ಇಲ್ಲಿಕ್ಕೆ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಹೀಗೆ ಅಂತಹ ಆ ಪರಿಮಳಾಚರಣೆಗೆ ಒಳ್ಳೆಯ ಆ ರಾಯರ ಅನುಗ್ರಹ ಇರಲಿ ಅದೇ ರೀತಿ ಈ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆ ರಾಯರ ಅನುಗ್ರಹಿಸಿದೆ ಎಂದು ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು すいません。<coughs>